ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ನೀವು ನಿನ್ನೆ ವಿಡಿಯೋ ಕ್ಲಾಸ್ನಲ್ಲಿ ಖ ಮತ್ತೆ ಖ ಅಕ್ಷರವನ್ನು ಬರೆದಿದ್ದೀರಾ. ಇವತ್ತಿನ ವಿಡಿಯೋ ಕ್ಲಾಸ್ನಲ್ಲಿ ನೀವು ಗ ಮತ್ತೆ ಘ ಅಕ್ಷರವನ್ನು ನಿಮ್ಮ ವರ್ಕ್ ಬುಕ್ ಅಲ್ಲಿ ಬರಿಬೇಕು. ಓಕೆ, ಚಿತ್ರ ನೋಡಿ ಅಕ್ಷರವನ್ನು ಓದಿ. ಗ ಗಣಪ, ಗ ಗಣಪ, ಹಾಗೆ ಗ ಗಂಟೆ, ಗ ಗಂಟೆ. ಇಲ್ಲಿರೋ ಟ್ರೇಸಿಂಗ್ ಅಕ್ಷರಗಳನ್ನ ನೀವು ಟ್ರೇಸ್ ಮಾಡಿ ಅದೇ ರೀತಿಯಾಗಿ ಈ ಬಾಕ್ಸ್ ನಲ್ಲಿ ನೀವು ಅಕ್ಷರವನ್ನ ಬರಿಬೇಕು. ಓಕೆ, ಇವುಗಳನ್ನ ಬರೆದು ಗ ಗಣಪ ಅಂತ ಓದುತ್ತಾ ಒಂದೊಂದು ಬಾಕ್ಸ್ ಅಲ್ಲಿ ಒಂದೊಂದು ಅಕ್ಷರವನ್ನ ಬರಿಬೇಕು. ಹಾಗೆ ಗ ಗಂಟೆ ಅಂತ ಓದುತ್ತಾ ಈ ಬಾಕ್ಸ್ ನಲ್ಲಿ ಅಕ್ಷರಗಳನ್ನ ನೀಟಾಗಿ ಬರಿಬೇಕು. ಇವತ್ತಿನ ಕ್ಲಾಸ್ ನಲ್ಲಿ ನೀವು ಬರಿಬೇಕಾಗಿರೋ ಅಕ್ಷರಗಳು ಗ ಮತ್ತೆ ಗ. ಓಕೆ, ಅದೇ ರೀತಿಯಾಗಿ ನಾವಿವತ್ತು ಪದಪಟ್ಟಿ, ನಿನ್ನೆ ವಿಡಿಯೋ ಕ್ಲಾಸ್ನಲ್ಲಿ ಪುಟ ಸಂಖ್ಯೆ 27 ಹಾಗೆ ಪುಟ ಸಂಖ್ಯೆ 28 ನೀವು ಕಲ್ತಿದ್ದೀರಾ. ಇವುಗಳನ್ನು ನೀವು ಇನ್ನೊಂದ್ಸರ್ತಿ ನೀಟಾಗಿ ಓದಬೇಕು. ಇದಕ್ಕೆ ರಿಲೇಟೆಡ್ ಆಗಿರೋ ವರ್ಕ್ಶೀಟನ್ನು ನಾನು ನಿಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗೆ ಸೆಂಡ್ ಮಾಡ್ತೀನಿ, ನೀವು ಅದನ್ನು ಸಾಲ್ವ್ ಮಾಡಿ. ಓಕೆ, ಇವುಗಳನ್ನು ಡೈಲಿ ರೀಕಾಲ್ ಮಾಡ್ತಾನೆ ಇರಬೇಕು. ಈ ರೀತಿ ಅ ಅನಾನಸ್, ಅ ಅರ, ಅ ಅರಸ, ಅ ಅಗಸ, ಅ ಅಳು, ಅ ಆನೆ, ಅ ಆಮೆ, ಅ ಆಟ, ಅ ಆಲ, ಅ ಆಡು, ಇ ಇಲಿ, ಇ ಇಣಚಿ, ಇ ಇಲ್ಲಿ, ಇ ಇರುವೆ, ಇ ಇಕ್ಕಳ, ಇ ಈಶ, ಇ ಈತಿ, ಇ ಈಜು, ಹಾಗೆ ಇದೇನಿದು, ಇ ಈರುಳ್ಳಿ, ಉ ಉಗುರು, ಉ ಉಂಗುರ, ಉ ಉಂಡೆ, ಉ ಉಯ್ಯಾಲೆ, ಉ ಊಟ, ಉ ಊರು, ಉ ಊದು, ರು ಋಷಿ, ರು ಋತು, ಎ ಎಲೆ, ಎ ಎಮ್ಮೆ, ಎ ಎಂಟು.